ಮೋಹಕ ತಾರೆ ರಮ್ಯಾ ಅವರು ಇವತ್ತು ಬನ್ನೂರಿನಲ್ಲಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರ ಪರವಾಗಿ ರೋಡ್ ಶೋ ನಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಜೊತೆ ಈಗ ನಟಿ ರಮ್ಯಾ ಅವರು ಇದ್ದಾರೆ, ನಾನು ಅವ್ರನ್ನ ಮಾತಾಡ್ಸೋತೀನಿ. ಮೇಡಮ್, ರೋಡ್ ಶೋ ಹೇಗಿದೆ, ಹೇಗೆ ಅನ್ನಿಸ್ತಿದೆ ಮೇಡಮ್? ಸಖತ್ತಾಗಿದೆ. ಇವರೆಲ್ಲ ಎಲ್ಲಿಂದ ಬರುತ್ತೋ ಜೋಶ್ ನಂಗೆ ಗೊತ್ತಿಲ್ಲ, ಬಿಕಾಸ್ ಸಾಯಂಕಾಲ ಆದರೆ ನಾವೆಲ್ಲರೂ ತುಂಬ ಟಯರ್ಡ್ ಆಗ್ತೀವಿ. ಬಟ್ ಇವರೆಲ್ಲ ಅಷ್ಟು ಹುಮ್ಮಸ್ ಇದೆ, ಅಷ್ಟು ಜೋಶ್ ಇದೆ, ತುಂಬ ಖುಷಿ ಆಗ್ತಾ ಇದೆ. ನಾನು ಕ್ಯಾಂಪೇನಿಗೆ ಬೈಕಲ್ಲಿ ಬಂದೆ, ಅದು ಒಂದು ಖುಷಿ. ಎಲ್ಲ ಹುಡುಗರ ಜೊತೆ ನಾನು ಬೈಕಲ್ಲಿ ಬಂದೆ. ಒಳ್ಳೆ ಟೀ ಕೊಟ್ಟಿದ್ದಾರೆ, ಸೊ ಐ ಆಮ್ ವೆರಿ ಹ್ಯಾಪಿ. ಕಾಫಿ ಕುಡಿತಾ ಇದ್ದೀರಿ, ಕಾಫಿ ಹೇಗಿದೆ, ಟೀ 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 ಹೇಗಿದೆ ಮೇಡಮ್? ನಾನು ಬರ್ತಾ ಇರುವಾಗ ಅಲ್ಲಿ ಶಾಪ್ ಓನರ್ ಕೇಳಿದ್ರು ಟೀ ಕುಡಿತೀರಾ ಅಂತ, ಹೂ ಅಂದೆ. ಅವ್ರ ಪಾಪ ಪ್ರೀತಿಯಿಂದ ಕೊಟ್ಟರು, ಸಖತ್ತಾಗಿತ್ತು. ಪ್ರೀತಿಯಿಂದ ಕೊಡೋದು ಯಾವತ್ತು ಚೆನ್ನಾಗಿರುತ್ತೆ. ಮೇಡಮ್, ಈಗ ಬೀಡ ಕೂಡ ಕೇಳಿ. ಥ್ಯಾಂಕ್ ಯು. ನಾನು ಬೀಡ ತಿನ್ನಲ್ಲ, ಬಟ್ ನಿಮ್ಗೋಸ್ಕರ ತಿಂತೀನಿ. ವಾವ್ ಮೇಡಮ್, ವಾವ್ ಮೇಡಮ್, ಈಗ ಬೀಡ ಕೂಡ ತಿಂತಾ ಇದ್ರೆ ಹೇಗೆ ಅನಿಸ್ತಿದೆ? ಎಕ್ಸೈಟ್ಮೆಂಟ್ ತುಂಬಾ, ಜನರ ಕ್ರಶ್. ನೀವು ಹೇಗೆ ಅನಿಸ್ತೀವಿ ಮೇಡಮ್ ಇದು ನೋಡಿ? ನಾನು 8 ವರ್ಷ ಸಿನಿಮಾ ಮಾಡಿರ್ಲಿಲ್ಲ, ನನ್ಗೆ ಹುಷಾರಿರ್ಲಿಲ್ಲ, ಆದ್ರೂ ಬಂದ ಮೇಲೆ ಅಷ್ಟೇ ಪ್ರೀತಿ, ಇನ್ಫ್ಯಾಕ್ಟ್ ಜಾಸ್ತಿ ಪ್ರೀತಿ, ಅಷ್ಟೊಂದು ಹುಮ್ಮಸ್ಸು. ನಂಗೆ ತುಂಬಾ ಖುಷಿ ಆಗುತ್ತೆ. ಐ ಮೀನ್, ನನಗೆ ನಾನೊಂದ್ಸತಿ ಬೇಜಾರಾಗುತ್ತೆ, ಏನೋ ಒಂದು ಇನ್ಸಿಡೆಂಟ್ ಎಲ್ಲ ನಡೆದಾಗ ಅಯ್ಯೋ ಯಾಕೆ ಬೇಕು ಅಂತ ಒಂದೊಂದ್ಸತಿ ಅನಿಸುತ್ತೆ. ಬಟ್ ಅವ್ರ ಮುಖದ ಮೇಲೆ ನೋಡೋ ಖುಷಿ, ಅವ್ರ ಕೊಡೋ ಪ್ರೀತಿ, ಅಷ್ಟೇ ಸಾಕು ಇನ್ಸ್ಪೈರ್ ಮಾಡಕ್ಕೆ, ಮತ್ತೆ ಬಂದು ಅವ್ರ ಒಟ್ಟಿಗೆ ಮಾತಾಡ್ಸಕ್ಕೆ ತುಂಬಾ ಖುಷಿ ಆಗುತ್ತೆ. ಈ ಜೋಶ್ ನೋಡ್ತಿದ್ರೆ ಮದುವೆ ಆಗ್ಬೇಕು ಅನಿಸ್ತಿದೆ. ಅಯ್ಯೋ ಇಲ್ಲ ಇಲ್ಲ, ಆಗ್ಲೇ ಯಾರೋ ಕೇಳಿದ್ರು ಗೌಡ್ರು ಗೌಡ್ರು ಅಂತ. ಅಯ್ಯೋ, ನಾನ್ ಸುಮ್ನೆ ಜೋಕ್ ಮಾಡಿದೆ ಅಷ್ಟೇ. ನನ್ಗನ್ಸುತ್ತೆ, ನನಗೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮದುವೆ ಮಾಡ್ಕೋತೀನಿ. ಆದ್ರೆ ಸದ್ಯಕ್ಕೆ ನನಗೆ ಮದುವೆ ಬಗ್ಗೆ ಅಷ್ಟು ಇದಿಲ್ಲ. ಮೇಡಮ್, ಈಗ ಸ್ಟಾರ್ ಕ್ಯಾಂಪೇನರ್ ಆಗಿದ್ದೀರಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅದ್ಭುತವಾಗಿ ಪ್ರಚಾರ ಮಾಡ್ತಿದ್ರಿ, ನಾಳೆ ಎಲ್ಲೆಲ್ಲಿ ಪ್ರಚಾರ ಇರುತ್ತೆ ಮೇಡಮ್? ಇವತ್ತು ಮಹದೇವಪ್ಪರ ಪರವಾಗಿ ಮಾಡ್ತೀವಿ, ನಾಳೆ ನಂಜನಗೂಡು, ಕೆ ಆರ್ ನಗರ, ವರುಣ. ಸಿದ್ದರಾಮಯ್ಯ ಪರವಾಗಿ ಕ್ಯಾಂಪೇನ್? ಹೌದು, ನಾಳಿದ್ದು ಹುಬ್ಳಿ, ಬಿಜಾಪುರು, ಆಮೇಲೆ ಬೆಂಗಳೂರು ಸಿಟಿ. ಹೇಗೆ ಅನಿಸ್ತಿದೆ ಮೇಡಮ್ ಈ ಕ್ಯಾಂಪೇನ್ ಎಲ್ಲ ಕಾಂಗ್ರೆಸ್? ಜನ ಇದ್ ನೋಡಿದ್ರೆ ಮಾತಾಡ್ಬೇಕಾ? ಅದೇ ನನ್ಗನ್ಸುತ್ತೆ ಕಾಂಗ್ರೆಸ್ ಈ ಬಾರಿ ಗೆದ್ದೆ ಗೆಲ್ಲುತ್ತೆ ಅಂತ. ಬಿಕಾಸ್ ನೀವೇ ನೋಡ್ತಾ ಇದ್ರ, ಜೋಶ್ ಇದೆ, ಎಲ್ರಿಗೂ ಬದಲಾವಣೆ ಬೇಕನ್ನಿಸ್ತಾ ಇದೆ. ಬಿಜೆಪಿ ಸರ್ಕಾರ ಅವರು ಈ ಕರಪ್ಷನ್ ಇದ್ರಲ್ಲಿ ತುಂಬಾ ಜನಕ್ಕೆ ತುಂಬಾ ತೊಂದರೆ ಆಗಿದೆ. ಸೊ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಬರುತ್ತೆ ಅಂತ ನನ್ನ ನಂಬಿಕೆ. ಮುಂದಿನ ಚುನಾವಣೆಯಲ್ಲಿ ಮಂಡ್ಯದಿಂದ ಎಂಪಿ ಚುನಾವಣೆ ಕಂಪೀಟ್ ಮಾಡ್ತಾರೆ? ಇನ್ನು ಯೋಚನೆ ಮಾಡಿಲ್ಲಪ್ಪ ಅದ್ರ ಬಗ್ಗೆ, ನೋಡೋಣ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟು ರಮ್ಯಾ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪ್ರ, ನ್ಯೂಸ್ ಫಸ್ಟ್ ಬನ್ನೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.